ಅದ್ರ ಬಗ್ಗೆ ಹೇಳಿದ್ರಿ, ಇದನ್ ಪುಟಾಣಿ ಗುಂಟ್ಕಲ್ ಇಟ್ಟಿದ್ದೀರಲ್ಲ, ಅದು ಪುಟಾಣಿ ಗುಂಟ್ಕಲ್ ಕಾಯಿ ಹೊಡ್ಯಕ್ ಅಂತ ಇಟ್ಟಿನಿ, ಅದನ್ನು ನೀ ಕೇಳ್ತೀವ ಏನ್ ಹೇಳ್ಬೇಕು? ಓ ನೋ, ಇದು ನಮ್ಮಲ್ಲಿ ಶಟಿಗಮ್ಮನ ಪೂಜೆ ಅಂತ ಮಾಡ್ತಾರಮ್ಮ. ಆರ್ದಿಂದ ಐದು ದಿವಸಕ್ಕೆ ಇದೆಲ್ಲ ಶಾಸ್ತ್ರ ಮಾಡ್ಬೇಕು. ಅರ್ಧಿಂದ ಅಂದ್ರೆ ಡೆಲಿವರಿ ಆಗಿದೆ, ಡೆಲಿವರಿ ಆಗಿಂದ ಐದು ದಿವಸಕ್ಕೆ ಮಾಡ್ಬೇಕು ಇದನ್ನ. ಅದಕ್ಕೆ ಮಾಡಕತ್ತೀವಮ್ಮ ಇದನ್ನ. ಒಂದೊಂದಾಗಿ ಹೇಳ್ಕೊಂಬನ್ರಿ, ಯಾವ್ದ್ಯಾವ್ದು ಏನೇನಂತ. ಯಾವ್ದು ಅನ್ನಕ್ಕೇನು ಹೂರ್ಣ ರೂಪಕ್ಕೂ ಇಡ್ಬೇಕ, ಅದಕ್ಕೆ ಅಲಂಕಾರ ಮಾಡ್ಬೇಕು. ಆನಂತರ ಎಲೆ ಅಡಿಕೆ ಇಡ್ಬೇಕು. ಬಜಿ ಅಂತ ಸಿಗುತ್ತೆ ನಮ್ಮಲ್ಲಿ, ಅದನ್ನ ಕಟ್ ಮಾಡ್ಬೇಕು. ಕೂಚಿ ಕಟ್ಬೇಕು, ಬಾಂಟಿ ಕಟ್ಬೇಕು, ಕಾಯಿ ಹೊಡಿಬೇಕು. ಹಾಸ್ಪಿಟ್ಲಿಂದ ಬಂದಾಗ ಹಾಸ್ಪಿಟ್ಲಿಂದ ಬರ್ಲಿ ಬಿಡ್ಲಿ ಐದು ದಿನಕ್ಕೆ ಪೂಜೆ ಇದನ್ನ ಮಾಡ್ಬೇಕು. ಅದು ಗುಂಡ್ಕಲ್ ಇಟ್ಟಿದ್ದೀರಲ್ಲ, ಅದ್ನೇನಂತೀರ? ಅದು ಊರ್ಣರುಬ್ಬಗುಂಡು. ಊರ್ಣರುಬ್ಬಗುಂಡು, ಅದ್ರ ಬುಡಕ್ಕೇನೋ ಇಟ್ಟಿರಲ್ಲ ಕೆಳಗಡೆ, ಅದಕ್ಕೆ ಜೋಳ ಹಾಕಿ. ಜೋಳ ಹಾಕ್ತೀರಾ? ಅದ್ರ ಮುಂದೆ ದೀಪ ಹಚ್ಚಬೇಕು. ಇದು ಗುಂಡ್ಕಲ್, ಇದು ಕಪ್ಕಿನ ಸಣ್ಣ ಗುಂಡ್ಕಲ್. ಅದೇ ಅದೇನ್ ಬೇಡ ಬೇಡ. ಸರಿ ಸರಿ, ಇದೆಲ್ಲ ರೆಡಿ ಮಾಡಿ ಪೂಜೆ ಮಾಡೋದ? ಪೂಜೆ ಮಾಡ್ಬೇಕು. ಕುಶಿನ ಬಾಣತಿನ ಮುಂದ ಕುಂದಿರ್ಸಿ. ಹೌದಾ? ಪೂಜೆ ಮಾಡಿ ಅದಕ್ಕೆ ಅಂಗಾರ ಹಚ್ಬೇಕು. ಕುಶಿಗೆ ತಾಯಿಗೆ ಕಾಯಿ ಹೊಡಿಬೇಕು, ಎಲ್ಲ ನಿಯಮ ಮಾಡ್ಬೇಕು. ಅಂಗಾರ ಅಂದ್ರೆ ಏನು? ಇದು ಮೂಲ ಬಚ್ಚಿ ಅಂಗಾರ ಬಿಡುತ್ತಲ್ಲ, ಪುಡಿ ಪುಡಿ ಪುಡಿ. ಅಜ್ಜಿ, ನಾನೇನು ಕಣ್ಕಪ್ಪ ಹಚ್ಕೊಳ್ಳ? ಹಚ್ಕೊಳ್ಳ. ನೀ ಪಾಪಗ ಹಚ್ಕೋಬೇಡ ಅಂದ್ರಲ್ಲ, ಅದಕ್ಕೆ ನಾನು ಹಚ್ಕೊಂಡಿಲ್ಲ. ಏನಿದ್ರು ಪಾಪಗೂ ನೇಮಕ ಮಾಡೋದು. ಅಜ್ಜಿ, ಅದು ಇದ್ರ ಮೇಲೆ ಇಟ್ಟಿನ ಕೊಡು, ಶೋಕೇಶ್ ಮೇಲೆ. ಇದನ್ನ ಹಚ್ಕೋ. ಅದು ಇಲ್ಲಿ. ಸರಿ ಸರಿ, ನೀವು ಹಚ್ತೀರಲ್ಲ. ಹಂಗಾರೆ ಇದು ಕಾಡ್ಗೆ ಮಾಡದ? ಅಡಿಗೆ ಮಾಡ್ತೀವಿ ನೋಡಿ. ನಮ್ಮ ಅಜ್ಜಿ ಎಷ್ಟು ಚೆನ್ನಾಗಿ ಬೆಂಗಳೂರು ಭಾಷೆ ತರಕ ಅಡಿಗೆ ಅಂತೈತಿ. ನನಗೆ ಇವಾಗ ಗೊತ್ತಾಯ್ತು, ಇದನ್ನೆಲ್ಲ ಇಟ್ಕೊಂಡು ಏನ್ ಮಾಡ್ತಿದಾರೆ ಇವ್ರು ಅಂತ ಯೋಚನೆ ಮಾಡ್ತಾ ಇದ್ದೆ. ಕಾಡ್ಗೆ ಅಂತ ಇವಾಗ ಹೇಳಿದ್ರು ನೋಡಿ, ಇವಾಗ ಗೊತ್ತಾಯ್ತು ನನಗೂ. ಏನು ಹೇಳೋದೇ ಇಲ್ಲ, ನೀನು ಬುತ್ತಿ ಕಟ್ಟೋದು ಹೇಳೋದಿಲ್ಲ, ಏನೇ ಹೇಳೋದಿಲ್ಲ. ಎಲ್ಲ ಗೊತ್ತಾಗ್ಬೇಕಂದ್ರೆ ಹೇಳ್ಬೇಕಲ್ಲ. ಏ, ಈಗ ಅಡಿಗೆ ಮಾಡ್ತೀನಿ ನೋಡು, ಕೂಚಿಗೆ ಹೇಳೋದೇ ಇಲ್ಲ, ನಿಮ್ಮ ವೈನಿಗೆ ಹೇಳಂಗಿಲ್ಲ. ಇವಾಗ ರೆಡಿ ಮಾಡ್ತಿದ್ದಾರೆ. ಕಾಡ್ಗೆ ರೆಡಿ ಆಯಿತು, ಇವಾಗ ಹಚ್ತಾರೆ. ನಂಗೆ ಕಣ್ಣೇ ಬಿಡೋಕ್ಕಾಗೋದಿಲ್ಲ ಒಂದೆರಡು ನಿಮಿಷ. ಅಷ್ಟೇ ಮಾಡ್ತೀನಿ ಸರ್, ತಡ್ಕೊಂಡು ನಾ ಉರಿದ ಅದನ್ನ ಯಾಕೆ ಅಂತ.
ಇದನ್ನ ಬಜೆ ಅಂತ ಕರೀತಾರೆ. ನನ್ನ ಕೈಗೆ, ಪಾಪುಗೆ, ಮಂಚಕ್ಕೆ ಮತ್ತೆ ತೊಟ್ಲಿಗೆ ಕಟ್ತಾರೆ. ನಮ್ಮ ಹುಡುಗಿರು ಕಟ್ಗೋಬೇಕು. ನೆನವು ಇರ್ತೈತೆ ಹಂಗಾರ ರೆಡಿ ಆಯ್ತು. ಹಂಗಾರ ಹಚ್ಚಿದ್ದಾರೆ. ಇಲ್ಲಿ ತಟ್ಟಲ್ಲಿ ಇದೆಯಲ್ವಾ, ಅದೇ ಹಂಗಾರ. ಪೂಜೆ ಮುಗಿತು, ಹಂಗಾರನ ಹಚ್ಚಾಯ್ತು. ಇವಾಗ ಎಡೆ ತೋರಿಸ್ತಿದ್ದಾರೆ. ಪೂಜೆ ಮಾಡಿದವ್ರಿಗೆ ಉಡಿಯಕ್ಕೆ ಕಳಿಸ್ಬೇಕು, ಮತ್ತೆ ದೇವ್ರ ಮುಂದೆ ಎಡೆ ಇತ್ತಲ್ಲ ಅದನ್ನು ಕೊಟ್ಟು ಕಳಿಸ್ಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.